ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬಂದಿರೋದು ಒಂದು ಮಿಲ್ಕ್ ಶೇಕ್ ಮಾಡೋಕ್ಕೆ. ಸೊ ಇದೇನಕ್ಕಂದರೆ ನಬಾಟಿ ಮಿಲ್ಕ್ ಶೇಕ್ ಮಾಡ್ತಾ ಇರೋದು. ಸೊ ಇದೆಲ್ಲರೂ ಫೇವ್ರೇಟ್ ಅಲ್ವಾ, ಇದು ಸುಮ್ಮನೆ ತಿನ್ನೋಕ್ಕೂ ಚಂದ ಇರುತ್ತೆ. ಸೊ ಇದರ ಮಿಲ್ಕ್ ಈಸಿಯಾಗಿ ಇದು ಅವೈಲೇಬಲ್ ಆಗಿರುತ್ತೆ. ಜಸ್ಟ್ 10 ರುಪೀಸಲ್ಲಿ ಸಿಗ್ತಾ ಇರೋದು. 10 ರುಪೀಸ್ಗೆ ಈ ಥರ 1 ಪ್ಯಾಕ್ ಸಿಗ್ತದೆ. ಇದರಲ್ಲಿ 8 ಪೀಸ್ ಇರುತ್ತೆ. ಸೊ ಮಕ್ಕಳಿಗೆಲ್ಲ ಇವಾಗ ಬೇಕಿದ್ರೆ ಜಸ್ಟ್ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತಾರೆ. ಸೊ ಈ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಸೊ ನಮ್ಮ ನಬಾಟಿ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಮೊದಲಿಗೆ ಏನು ಮಾಡಬೇಕು ಅಂದರೆ, ಈ ಥರ ನಬಾಟಿ 10 ರುಪೀಸಲ್ಲಿ ನಮಗೊಂದು ಎಷ್ಟು ಪೀಸ್ ಇದೆ ಅಂತ ನೋಡೋಣ. ಸೊ ಈ ಥರದ್ದು, ಈ ಥರ ಸ್ಮಾಲ್ ಸ್ಮಾಲ್ ಟೋಟಲ್ 8 ಪೀಸ್ ಇದೆ. ಸೊ ಈ ಥರ ಇದು ಹಾಕ್ಬೇಕು. ಎಷ್ಟು ಇದು ನಬಾಟಿ ಚಾಕ್ಲೇಟ್ ಕ್ರಂಚಿ ಬೇಕು ಅಷ್ಟು. ಸೊ ಅದು ಹಾಕಿಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಹಾಕೋಣ. ಸೊ ನಾನು ಇವಾಗ 2 ಪ್ಯಾಕ್ ತಗೊಂಡಿದ್ದೀನಿ. ಒಂದು ಪ್ಯಾಕ್ ಸಾಕು ಅಂದರೆ 1 ಪ್ಯಾಕ್ ಸಾಕು. ಸೊ ನಾನು 2 ಪ್ಯಾಕ್ ತಗೊಂಡಿದ್ದೀನಿ. ಸೊ ಈಸಿಯಾಗಿ ಮಾಡೋದು. ಇದು 10 ರುಪೀಸಲ್ಲಿ ಸಿಗುತ್ತೆ ನಮಗೆ. ಚಾಕೋ ಮಿಲ್ಕ್ ಶೇಕ್ ಬೇಕು ಅಂದರೆ ಈ ಥರ ಮಕ್ಕಳಿಗೆ ಮಾಡಿಕೊಡ್ಬೋದು. ಒಳ್ಳೆ ಇದು ನಬಾಟಿ ಇವಾಗ ತುಂಬ ಕಮ್ಮಿ ಟೈಮಲ್ಲಿ ಇದು ಫೇಮಸ್ ಆಗಿರೋದು. ಎಲ್ಲ ಕಡೆ ಸಿಗುತ್ತೆ, ಎಲ್ಲರಿಗೂ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಕೂಡ ತುಂಬ ಇಷ್ಟ ನಬಾಟಿ ಅಂದರೆ. ಸೊ ಇದು ಹಾಕಿ ಆಯಿತು. ಇನ್ನಿದಕ್ಕೆ ಸ್ವಲ್ಪ ರೋಸ್ಟೆಡ್ ಕಡಲೆ, ನೆಲಕಡಲೆ ಇದು ಹಾಕ್ಬಿಡೋಣ. ಇದು ಒಳ್ಳೆಯ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಶೇಕ್, ಮಿಲ್ಕ್ ಶೇಕ್ಗೆ. ಆಮೇಲೆ ಬೇಕಾಗಿರೋದು ಕ್ಯಾಶ್ಯೂ. ನಿಮಗೆ ಕಡಲೆ ಮಾತ್ರ ಸಾಕು ಅಂದರೆ ಕಡಲೆ ಮಾತ್ರ ಸಾಕು. ಇದು ನಾನು ಇರೋದ್ರಿಂದ ಕ್ಯಾಶ್ಯೂ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಇವಾಗ ಹಾಕಿ ಆಯಿತು. ಇನ್ನಿವಾಗ ಇದಕ್ಕೆ ನಮಗೆ ಎಷ್ಟು ಶುಗರ್ ಬೇಕು ನೋಡಿಕೊಂಡು ಹಾಕ್ಬಿಡೋದು. ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ ಫಸ್ಟ್, ನೋಡಿಬಿಟ್ಟು ಆಮೇಲೆ ಹಾಕೋಣ ಅಂತ. ಆಮೇಲೆ ಇದಕ್ಕೆ ಬೇಕಾಗಿರೋದು ಮಿಲ್ಕ್. ಸೊ ನೆಕ್ಸ್ಟ್ ನಾನಿವಾಗ 1 ಗ್ಲಾಸ್ ಮಾಡೋದ್ರಿಂದ ಸ್ವಲ್ಪ ಮಿಲ್ಕ್ ಹಾಕ್ತಾ ಇದ್ದೇನೆ. ಆಮೇಲೆ ಗ್ರೈಂಡ್ ಮಾಡಿಬಿಟ್ಟು ನೋಡೋಣ ಎಷ್ಟು ಬೇಕು ಅಂತ. ಸೊ ಇದನ್ನ ಫ್ರೀಸರಲ್ಲಿ ಇಟ್ಟಿದ್ದೆ ಮಿಲ್ಕ್, ಗಟ್ಟಿಯಾಗಿದೆ. ಸೊ ಅದು ಹಾಕ್ತಾ ಇದ್ದೇನೆ. ಫಸ್ಟು ಇಷ್ಟು ಹಾಕಿ, ಒಂದು ಹಾಫ್ ಹಾಕಿ ನಾನೇ ಇದು ಹಾಕಿ. ನಾವು ಜಸ್ಟ್ ಒಮ್ಮೆ ಗ್ರೈಂಡ್ ಮಾಡಿಬಿಟ್ಟು ಬರುವ. ಸೊ ನಮ್ಮ ಮಿಲ್ಕ್ ಶೇಕ್ ಇವಾಗ ರೆಡಿಯಾಗಿದೆ. ಇದು ತಿಕ್ಕಾಗಿದೆ. ಸೊ ನಂಗೆ ಇವಾಗ ಕರೆಕ್ಟ್ 1 ಗ್ಲಾಸ್ ಸಿಕ್ಕಿದೆ. 1 ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಶುಗರೆಲ್ಲ ನಿಮ್ಮ ಇಷ್ಟದಾಗೆ ಹಾಕ್ಬೋದು. ಕೆಲವರಿಗೆ ಜಾಸ್ತಿ ಶುಗರ್, ಕೆಲವರಿಗೆ ಕಮ್ಮಿ ಶುಗರ್. ಸೊ ನನಗೆ ಲೈಟ್ ಶುಗರ್ ಸಾಕಾಗಿರೋ ಕಾರಣ ನಾವು ಲೈಟ್ ಶುಗರ್ ಹಾಕಿರೋದು. ಸೊ ಈ ಥರ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಸಿಕ್ಕಿದೆ ಇವಾಗ. ನಿಮಗೆ ಬೇಕಿದ್ರೆ ಇದರ ಮೇಲೆ ಜಸ್ಟ್ ಗಾರ್ನಿಶಿಗೆ ಫ್ರೆಶ್ ಕ್ರೀಮ್ ಹಾಕ್ಬೋದು. ನಾನು ಇವಾಗ ಜಸ್ಟ್ ಹಾಕ್ತಾ ಇದ್ದೇನೆ ಜಸ್ಟ್ ಒಂದು ಗಾರ್ನಿಶಿಗೆ. ಇಲ್ಲಾಂದರೆ ಐಸ್ ಕ್ರೀಮ್ ಬೇಕಾದವರಿಗೆ ಐಸ್ ಕ್ರೀಮ್ ಹಾಕ್ಬೋದು, ಆಪ್ಷನಲ್ ಇದು. ಸೊ ಅದ ನಮ್ಮ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಸೊ ಇದು ತುಂಬ, ನಾನು ಐಸ್ ಕ್ರೀಮ್ ಏನು ಹಾಕಲಿಲ್ಲ, ಜಸ್ಟ್ ಆದರೂ ತುಂಬ ತಿಕ್ಕಿದೆ ಅಲ್ಲ ಕ್ಯಾಶೋ, ಆಮೇಲೆ ಅದು ಕ್ರಂಚಿ ಟೈಪ್ ಅಲ್ಲ. ಸೊ ಆದ ಕಾರಣ ಈ ಥರ ತಿಕ್ಕಾಗಿದೆ. ಇದಕ್ಕೆ ಸ್ಟ್ರಾ ಬೇಕು ಅಂತೇಳಿ ಈ ಥರ ಸ್ಪೂನಲ್ಲಿ ಹೀ ಮಾಡಿ ನೀವು ತಿನ್ಬೋದು. ಸೊ ಇದರ ಟೇಸ್ಟ್ ಹೇಗೆ, ಸೂಪರ್ ಆಗಿದೆ. ಬಾಯಲ್ಲಿ ಆ ಎಡೆಗೆಡೆಗೆ ಅಂತ ಆ ಕಡಲೆದು, ಆಮೇಲೆ ಕ್ಯಾಶು, ಅದರ ಕ್ರಂಚಿ ಸಿಗ್ತದೆ. ಸೊ ತುಂಬ ಯಮ್ಮಿಯಾಗಿದೆ ಇದು. 1 ಗ್ಲಾಸ್ ಕುಡಿದ್ರೆ ಫುಲ್ ಆಮೇಲೆ ಹೊಟ್ಟೆ ಫುಲ್ ಆಗ್ಬೋದು. ಸೊ ತುಂಬ ಈಸಿ ಅಲ್ವಾ ಮಾಡೋದು. ಸೊ ಒಂದ್ಸರಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಕೊಡಿ, ತುಂಬಾ ಖುಷಿ ಪಡ್ತಾರೆ. ಸೊ ಆ ಥರ ಏನು ಎಕ್ಸ್ಪೆನ್ಸ್ ಇಲ್ಲ, ಜಸ್ಟ್ ಹಾಲು ಇದು, ಆಮೇಲೆ ಕಡಲೆ, ಕ್ಯಾಶು ಬೇಕಿದ್ರೆ ಹಾಕ್ಬೋದು ಅಷ್ಟೇ. ಸೊ
ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ತುಂಬ ಜನಕ್ಕೆ ಶೇರ್ ಮಾಡಬೇಡಿ ನಮ್ಮ ವಿಡಿಯೋ. ಹೊಸದಾಗಿ ವಿಡಿಯೋ ಮಾಡೋವರೆಗೂ ಬಾಯ್.